beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಕೆಲವು ದಿನಗಳಿಂದ ಯೋಸೆಫ್ನ ಒಂದು ಜೀವಿತದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಈಗ ನಾವು ಮುಂದಕ್ಕೆ ಹೋಗುವಾಗ ಈಗ ಅವರು ದೇ ಆರ್ ಫರ್ಗಿವನ್, ಅವರು ಕ್ಷಮಿಸಲ್ಪಟ್ಟಂತಹ ಒಂದು ಜೀವಿತದಲ್ಲಿ ಅಣ್ಣ ತಮ್ಮದರಿದ್ದಾರೆ. ಅವರಿಗೆ ಹೇಳುವಂತಹ ಒಂದು ಮಾತು, ಈಸ್ ಗಿವಿಂಗ್ ಎ ಪ್ಲೇಸ್ ಫಾರ್ ದೆಮ್. ಅವರು ಕ್ಷಮಾಪಣೆ ಹೊಂದಿದ್ದಾರೆ. ಈಗ ಅವರು ಯೋಸೆಫ್ನ ಹತ್ತಿರದಲ್ಲಿ ಇರುವಂತಹ ಒಂದು ಸ್ಥಳವನ್ನು ನಾವು ನೋಡುವಂತರಾಗಿದ್ದೇವೆ. ಹತ್ತನೇ ವಚನದಲ್ಲಿ, 45:10 ವಚನದಲ್ಲಿ ಗೋಷಿಯನ್ ಸೀಮೆಯಲ್ಲಿ ವಾಸ ಮಾಡಬಹುದು ಎಂಬುದಾಗಿ ಯೋಸೆಫ್ನ್ನು ಹೇಳುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಎ ಪ್ಲೇಸ್ ನಿಯರ್ ಟು ಜೋಸೆಫ್. ನಮ್ಮ ಕೃತವಾದಂತ ಯೇಸು ಕೃಷ್ಣನ ಕುರಿತು ಆಗಿ ನಾವು ಆಲೋಚನೆ ಮಾಡುವಾಗ, ನಾವು ಕ್ಷಮಾಪಣೆ ಹೊಂದಿರುವಂತಹ ನಾವು, ಕೃತವಾದಂತ ಯೇಸು ಕೃಷ್ಣನ ರಕ್ತದಿಂದ ತೊಲೆಪಟ್ಟಂತಹ ಪ್ರತಿಯೊಬ್ಬ ವಿಶ್ವಾಸಿಯು, ಆತನ ಒಂದು ಹತ್ತಿರದಲ್ಲಿ ಸಮೀಪದಲ್ಲಿ ನಾವು ಇರುವಂತವರು ನಾವು ಆಗಿದ್ದೇವೆ. ನಾವು ಎಫೆಸ ಪತ್ರಿಕೆ 2:7 ವಚನದಲ್ಲಿ ನಾವು ಈ ರೀತಿಯ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ವಿ ಆರ್ ನಿಯರ್ ಟು ಕ್ರೈಸ್ಟ್. ನಾವು ಈಗಾಗಲೇ ಪರಲೋಕದಲ್ಲಿ ಕೂಡಿಸಲ್ಪಟ್ಟಂತ ಒಂದು ವಿಷಯವನ್ನು ನಾವು ಅದರಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಇಸ್ರಾಯೇಲರ ಒಂದು ಜೀವಿತದಲ್ಲಿ ನಾವು ಮುಂದೆ ಆಗುವಂತಹ ಒಂದು ಸನ್ನಿವೇಶವನ್ನು ನೋಡುವಾಗ, God is near to the people of Israel. ಇಸ್ರಾಯೇಲರ ಹತ್ತಿರದಲ್ಲಿ ಇರುವಂತಹ ಒಂದು ಸಂಗತಿ ನೋಡುತ್ತಿದ್ದೇವೆ. ಅವರಿಗೆ ಒಂದು ಆ ಕುರುಬನ ಒಂದು ಕಾಳಜಿ ಮತ್ತು ಆರೈಕೆಯನ್ನು ತೋರಿಸುವಂತಹ ಒಂದು ಸಂಗತಿಯನ್ನು ಮುಂದೆ ನಾವು 1000 ವರ್ಷದ ಆಳ್ವಿಕೆಯಲ್ಲಿ ನೋಡುವಂತಹ ಒಂದು ಚಿತ್ರವನ್ನು ಸಹ ಇದರಲ್ಲಿ ನಾವು ಕಾಣುವಂತರಾಗಿದೆ. ಮಾತ್ರವಲ್ಲ, ಅಲ್ಲಿರುವಂತಹ ಅನ್ಯೋನ್ಯತೆಯ ಬಾಂಧವ್ಯವನ್ನು ಕುರಿತಾಗಿ ಸಹ ನೋಡುತ್ತಾಗಿದೆ. ಆದಿಕಾಂಡ 45:14-15 ಬರುವಾಗ ನಾವು ನೋಡುತ್ತಾಗಿದ್ದೇವೆ, ಅವನು ತನ್ನ ಅಣ್ಣ ತಮ್ಮಂದರಲ್ಲಿ ಪ್ರತಿಯೊಬ್ಬನಿಗೂ ಮುದ್ದಿಟ್ಟು ಅವರನ್ನು ಒಪ್ಪಿಕೊಂಡು ಹತ್ತನು ಎಂಬುದಾಗಿ ನೋಡ್ತೇವೆ. ತರುವಾಯ ಅವರು ಅವನ ಸಂಗಡ ಮಾತಾಡಿದರು. ದೇ ಟಾಕ್ಡ್ ವಿತ್ ಹಿಮ್, ದೇರ್ ವಾಸ್ ಕಮ್ಯೂನಿಯನ್. ಅಲ್ಲಿ ಅನ್ಯೋನ್ಯತೆ ಅವರ ಜೀವಿತದಲ್ಲಿ ಇದ್ದಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ಕೃತವಾದಂತಹ ಯೇಸು ಕೃಷ್ಣನ ಕುರಿತು ಆಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಆತ ನಮ್ಮನ್ನು ಕ್ಷಮಿಸಿದ್ದಾನೆ, ನಮಗೆ ಪರಲೋಕದಲ್ಲಿ ಆತನು ಕೂಡಿಸಿದ್ದಾನೆ, ನಮಗೆ ಆ ಒಂದು ಬಾಂಧವ್ಯ ಅನ್ಯೂನ್ಯತೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. 1 ಯೋಹಾನ 1:3 ನಾವು ಈ ರೀತಿಯ ನೋಡ್ತೇವೆ, ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕೃಷ್ಣನ ಸಂಗಡಲು ಇರುವಂಥದ್ದು ಎಂಬುದಾಗಿ ನೋಡ್ತೇವೆ. ವಿ ಹ್ಯಾವ್ ಫೆಲೋಶಿಪ್ ವಿತ್ ದ ಫಾದರ್ ಅಂಡ್ ವಿತ್ ದ ಸನ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಮ್ಮ ಕೃತವಾದಂಥ ಯೇಸು ಕೃಷ್ಣನ ಜೊತೆ ನಮಗೆ ಅನ್ಯೂನತೆ ಅನ್ನು ದೇವರು ನಮಗಿದ್ದಾಗಿ ಪಾಲಿಸಿದ್ದಾನೆ. ಎಂಥ ಶ್ರೇಷ್ಠವಾದಂಥ ಒಂದು ಸಂಗತಿ! ನಾವು ಕ್ಷಮಿಸಲ್ಪಟ್ಟ ಮೇಲೆ ನಮಗೆ ಪರಲೋಕದಲ್ಲಿ ಆತನು ಕೂಡಿಸಿದ್ದಾನೆ, ನಮಗೆ ಆ ಶ್ರೇಷ್ಠವಾದಂಥ ಅನ್ಯೂನತೆಯನ್ನು ಸಹ ಆತನು ಕೊಟ್ಟಿದ್ದಾನೆ. ಈಗ ನಾವು ಮುಂದೆ ನಾವು ನೋಡುವಂಥ ಒಂದು ಸಂಗತಿ, ಅಲ್ಲಿ ಯೋಸೆಫ್ನ ಅಣ್ಣ ತಮ್ಮಂದರು ಈಗ ಕ್ಷಮಿಸಲ್ಪಟ್ಟ ಮೇಲೆ ಅವರಿಗೆ ಒಂದು ಜವಾಬ್ದಾರಿಕೆಯ ಒಂದು ಕೆಲಸ, ಆ ಒಂದು ಸೇವೆಯ ಒಂದು ಕೆಲಸವನ್ನು ಯೋಸೆಫನು ಅಣ್ಣ ತಮ್ಮದರಿಗೆ ಆತನು ವಹಿಸುವಂತ ಒಂದು ಸಂಗತಿಯನ್ನು ನಾವು ನೋಡುತ್ತಾಗಿದ್ದೇವೆ. ಈ ಒಂದು ಸೇವೆಯ ಕುರಿತಾಗಿದ್ದ ಸರ್ವಿಸ್ ಕುರಿತಾಗಿ ನೋಡುತ್ತಾಗಿದ್ದೇವೆ. ಆ ಒಂದು ಸೇವೆಯ ಕುರಿತಾಗಿ ನಾವು ನೋಡುವಾಗ ಅಲ್ಲಿ 2 ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಆಲೋಚನೆ ಮಾಡುವರಾಗಿರುತ್ತೆ. ಮೊದಲನೇದಾಗಿ, ದೇ ಹ್ಯಾವ್ ಟು ಅಪ್ರಿಷಿಯೇಟ್ ದ ಗ್ಲೋರಿ ಆಫ್ ಜೋಸೆಫ್. ಅಲ್ಲಿ ನೋಡುವಂತರಾಗಿದ್ದೇವೆ, ಆ ಯೋಸೆಫ್ನ ಒಂದು ಮಹಿಮೆಯನ್ನು, ವೈಭವವನ್ನು ಅವರು ಶ್ಲಾಘಿಸುವಂತ, ಅವರು ತಿಳಿಸುವಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಅವರ ತಂದೆಗೆ, ನನ್ನ ತಂದೆಗೆ ತಿಳಿಸ್ರಿ ಎಂಬುದಾಗಿ ಯೋಸೆಫನು ಅಣ್ಣ ತಮ್ಮದರಿಗೆ ಹೇಳುವಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ನಮ್ಮ ಒಂದು ಆತ್ಮಿಕವಂತ ಜೀವಿತದಲ್ಲಿ ಅವರ್ ಸರ್ವಿಸ್ ಟುವರ್ಡ್ಸ್ ಗಾಡ್, ಅವರ್ ಮಿನಿಸ್ಟ್ರಿ ಟುವರ್ಡ್ಸ್ ಗಾಡ್, ದೇವರ ಕಡೆಗಿರುವಂತಹ ಒಂದು ಸೇವೆ ಕುರಿತಾಗಿ ನಾವು ಇದರಲ್ಲಿ ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ. ಆತನ ಒಂದು ವೈಭವ, ಆತನ ಒಂದು ಮಹಿಮೆ, ದ ಮಾರಲ್ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆತನ ನೈತಿಕವಾದಂತಹ ಒಂದು ಮಹಿಮೆ, ದ ಅಫಿಷಿಯಲ್ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆತನ ಅಧಿಕೃತವಾದಂತಹ ಒಂದು ಮಹಿಮೆಯ ಕುರಿತಾಗಿ ನಾವು ವರ್ಣಿಸುವಂತರಾಗಿದ್ದೇವೆ. ದ ಡಿವೈನ್ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ದೈವಿಕವಾದಂತಹ ಒಂದು ಮಹಿಮೆಯ ಕುರಿತಾಗಿ ಶ್ಲಾಘನೆ ಮಾಡುವಂತಹ ಒಂದು ಸಂಗತಿ. ದ ಮೀಡಿಯೇಟೋರಿಯಲ್ ಗ್ಲೋರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆತನ ಮಧ್ಯವರ್ತಿಕೆಯ ಒಂದು ಮಹಿಮೆಯನ್ನು ತಿಳಿಸುವಂತಹ ಒಂದು ಸಂಗತಿಗಳು, ಎಲ್ಲ ಸಂಗತಿಗಳನ್ನು, ಆ ಮಹಿಮೆಯನ್ನು, ವೈಭವವನ್ನು ತಂದೆಗೆ ತಿಳಿಸುವಂತಹ ಒಂದು ಸಂಗತಿ, ಅದು ಬಹಳ ಶ್ರೇಷ್ಠವಾದಂತಹ ಒಂದು ಸೇವೆ, ದೇವರ ಕಡೆ ಇರುವಂತಹ ಒಂದು ಸೇವೆಯನ್ನು ಮಾಡುವಂತರು ಆಗಿದೆ. ದ ಮೋರ್ ವಿ ನೋ ಹಿಮ್, ದ ಮೋರ್ ವಿ ಅಪ್ರಿಷಿಯೇಟ್ ಹಿಮ್, ಆತನನ್ನು ಅಷ್ಟರ ಮಟ್ಟಿಗೆ ನಾವು ಶ್ಲಾಘಿಸುವಂತರಾಗಿದ್ದೇವೆ. ದ ಮೋರ್ ವಿ ಅಪ್ರಿಷಿಯೇಟ್, ದ ಡೀಪರ್ ಇಸ್ ಅವರ್ ವರ್ಷಿಪ್. ಆಳವಾದಂತಹ ಒಂದು ಆರಾಧನೆಯಲ್ಲಿ ನಾವು ಮುಂದುವರಿಯುವಂತಹ ಒಂದು ಸಂಗತಿಗಳನ್ನು ನಾವು
ನೋಡುವಂತರಾಗಿದ್ದ. ಆ ರೀತಿಯಾಗಿ ಅವನು ಸೇವೆಯನ್ನು ಮಾಡುವಾಗ ಅದು ದೇವರಿಗೆ ಮೆಚ್ಚುಗೆಯಾದಂತಹ ಒಂದು ಸೇವೆ ಅದಾಗಿರುವಂಥದ್ದಾಗಿರ್ತದೆ. ಮಾತ್ರವಲ್ಲ, ಆ ಒಂದು ಸಂಗತಿ ಯೋಸೇಫನು ಅಣ್ಣ ತಮ್ಮಂದರಿಗೆ ಹೇಳುವಂತಹ ಒಂದು ಸಂಗತಿ, ನೀವು ಈ ಒಂದು ಸಂದೇಶವನ್ನು ಅಲ್ಲಿ ಯೋಸೇಫನಿಗೆ ಹೇಳ್ರಿ ಎಂಬುದಾಗಿ ಹೇಳುವಂತಹ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡುವಾಗ, ವಿ ಸಿ ಆಲ್ಸೋ ದ ವಿಟ್ನೆಸ್ಸಿಂಗ್, ಅಲ್ಲಿ ಸಾಕ್ಷೀಕರಿಸುವಂತಹ ಒಂದು ಸೇವೆಯನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ದಟ್ಸ್ ದ ಮಿನಿಸ್ಟ್ರಿ ಟುವರ್ಡ್ಸ್ ಮೆನ್, ಅಲ್ಲಿ ಮನುಷ್ಯರ ಕಡೆಗಿರುವಂತಹ ಒಂದು ಸೇವೆ ಕುರಿತಾಗಿಯೂ ಸಹ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಈಗ ಯೋಸೇಫನು ಅಲ್ಲಿ ತಂದೆಯ ಬಳಿಗೆ ಅವನನ್ನು ಕಳಿಸುವಾಗ ಅವನೊಂದು ಸಂದೇಶವನ್ನು ಆತನು ಅಲ್ಲಿ ತಿಳಿಸುವಂತನು ಆತನಾಗಿದ್ದಾನೆ. ಇಟ್ ಪಿಕ್ಚರ್ಸ್, ಇಟ್ ಫೋರ್ ಶ್ಯಾಡೋಸ್ ದ ಗಾಸ್ಪಲ್ ಮೆಸೇಜ್ ದ ಬಿಲೀವರ್ ಹ್ಯಾಸ್ ಟು ಟೇಕ್ ಟು ದ ವರ್ಲ್ಡ್. ಯೋಸೇಫನು ಹೇಳುವಂತಹ ಒಂದು ಸಂದೇಶದ ಕುರಿತಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಅಲ್ಲಿ ವಿ ಸೀ ದ ಅಥಾರಿಟಿ ಆಫ್ ದ ಮೆಸೇಜ್, ಅಲ್ಲಿ ಆ ಒಂದು ಸಂದೇಶದ ಒಂದು ಅಧಿಕಾರವನ್ನು ನಾವು ನೋಡುವತ್ತರಾಗಿದ್ದೇವೆ. ನಾವು 9ನೇ ವಚನಕ್ಕೆ ಬರುವ ನೋಡುವತ್ತರಾಗಿದ್ದೇವೆ. ದಸ್ ಸೈ ದೈ ಸನ್ ಜೋಸೆಫ್ ಎಂಬುದಾಗಿರುವಾಗ, ನಿನ್ನ ಮಗನಾದ ಯೋಸೆಫನು ಹೀಗನ್ನುತ್ತಾನೆ ಎಂಬುದಾಗಿ ಹೇಳುವಂತ ಒಂದು ಸಂಗತಿ, ಯೋಸೆಫನ ಅಧಿಕಾರದಿಂದ ಹೇಳುವಂತ ಒಂದು ಮಾತುಗಳು. ಸ್ವಾರ್ಥೆಯ ಸಂದೇಶಕ್ಕೆ ಬರುವಾಗ ಇಟ್ಸ್ ದ ಅಥಾರಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದಂತಹ ಯೇಸು ಕ್ರಿಸ್ತನ ಒಂದು ಅಧಿಕಾರವನ್ನು ನೋಡುತ್ತಾಗಿದ್ದೇವೆ. ದಸ್ ಸೇ ದ ಲಾರ್ಡ್, ದೇವರು ಕರ್ತನು ತಾನೇ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ ಎಂಬಂತಹ ಒಂದು ಅಧಿಕಾರಯುತವಾದಂತಹ ಒಂದು ಮಾತನ್ನು ನಾವು ಸುವಾರ್ತೆಯಲ್ಲಿ ನಾವು ಕಾಣುವಂತರಾಗಿದ್ದೇವೆ. ಮಾತ್ರವಲ್ಲ, ಅಲ್ಲಿ ದೇರ್ ಇಸ್ ಅನ್ ಅರ್ಜೆನ್ಸಿ ಆಫ್ ದ ಮೆಸೇಜ್, ಅಲ್ಲಿ ಸಂದೇಶಕ್ಕಿರುವಂತಹ ಒಂದು ಆತುರತೆಯನ್ನು ಅವಸರವನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ಇಟ್ಸ್ ಅನ್ ಅರ್ಜೆಂಟ್ ಮೆಸೇಜ್. 9ನೇ ವಚನ ನೋಡುತ್ತಾಗಿದ್ದೇವೆ, ನೀವು ಬೇಗನೆ ಹೋಗಿ ಹೇಳ್ರಿ, ನೀವು ತಡ ಮಾಡದೆ ಹೋಗ್ರಿ ಎಂಬುದಾಗಿ ಆತನು ಹೇಳುವಾಗ ಅಲ್ಲಿರುವಂತಹ ಒಂದು ಅವಸರದ ಒಂದು ಸಂದೇಶವನ್ನು ತಿಳಿಸುವಂತದ್ದಾಗಿದೆ. ದ ಗಾಸ್ಪಲ್ ಮೆಸೇಜ್ ಇಸ್ ಅನ್ ಅರ್ಜೆಂಟ್ ಮೆಸೇಜ್, ಅದು ಅವಸರವಾಗಿ ಹೇಳಬೇಕಾದಂತಹ ಒಂದು ಸಂಗತಿಯನ್ನು ನಾವು ಸುವಾರ್ತೆಯಲ್ಲಿ ನಾವು ಕಾಣುವಂತರಾಗಿದ್ದೇವೆ. ಮೂರನೇದಾಗಿ ನಾವು ನೋಡ್ತಾ ಬರುವಾಗ ದ ಪ್ರೊಕ್ಲೇಮೇಷನ್ ಆಫ್ ದ ಮೆಸೇಜ್, ಆ ಒಂದು ಸಂದೇಶದ ಒಂದು ಸಾರ್ವಿಕ್ಯ ಒಂದು ಸಂಗತಿಯನ್ನು ನಾವು ನೋಡುವಾಗ ಇಟ್ಸ್ ಅಬೌಟ್ ದ ಎಕ್ಸಾಲ್ಟೇಷನ್ ಅಂಡ್ ಗ್ಲೋರಿ ಆಫ್ ಅವರ್ ಲಾರ್ಡ್, ಅಲ್ಲಿ ಆತನ ಒಂದು ಮಹಿಮೆ, ಆತನ ಒಂದು ಶ್ರೇಷ್ಠತೆಯನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ಆ ಒಂದು ಒಂದು ಮೆಸೇಜ್ನಲ್ಲಿ, ಆ ಒಂದು ಸಂದೇಶದಲ್ಲಿ ನೋಡುವಂತರಾಗಿದ್ದೇವೆ. ಸ್ವಾರ್ಥ ಸಂದೇಶಕ್ಕೆ ಬರುವಾಗಲೂ ಸಹ ನಾವು ನೋಡುವಂತಹ ಒಂದು ಸಂಗತಿ, ಆತನ ಒಂದು ಮಹಿಮೆ, ಆತನ ಶ್ರೇಷ್ಠವಾದಂತಹ ಸಂಗತಿಗಳನ್ನು ಪ್ರಕಟ ಮಾಡುವಂತಹ ಒಂದು ಸಂಗತಿಯನ್ನು ಅದರಲ್ಲಿ ನಾವು ಕಾಣುವಂತರಾಗಿದ್ದೇವೆ. ನಾವು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ ನಾವು ಇರುತ್ತೆ ನೋಡ್ತೇವೆ, ನಿಮ್ಮನ್ನು ಕತ್ತಲೆಯೊಡಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ, ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತಹ ಒಂದು ಸಂಗತಿ, ಆ ಒಂದು ಸುವಾರ್ತೆಯಲ್ಲಿ ಇರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, 4ನೇದಾಗಿ ನೋಡ್ತಾ ಬರುವಾಗ ವಿ ಸಿ ದ ಇನ್ವಿಟೇಷನ್ ಆಫ್ ದ ಮೆಸೇಜ್, ಆ ಸಂದೇಶದಲ್ಲಿರುವಂತಹ ಒಂದು ಆಹ್ವಾನವನ್ನು ಸಹ ಅದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಟ್ಸ್ ಎ ಮೆಸೇಜ್ ದಟ್ ಸೇಸ್ ಕಮ್, ಅಲ್ಲಿ 9ನೇ ವಚನ ನೋಡುವಂತರಾಗಿದ್ದೇವೆ, ನನ್ನ ಬಳಿಗೆ ಬಾ ಎಂಬುದಾಗಿ ಹೇಳುವಂತಹ ಆ ಕರೆಯುವಿಕೆಯನ್ನು, ಆ ಒಂದು ಆಹ್ವಾನವನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ಗಾಸ್ಪಲ್ ಮೆಸೇಜ್ ಇಸ್ ಅಬೌಟ್ ದ ಇನ್ವಿಟೇಷನ್, ಸ್ವಾರ್ಥೆಯ ಒಂದು ಸಂದೇಶಕ್ಕೆ ನಾವು ಬರುವಾಗ ಅಲ್ಲಿ ಆಹ್ವಾನದ ಸಂಗತಿ ನೋಡುತ್ತಿದ್ದೇವೆ. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಹೇಳುವಂತಹ ಮಾತು, ನನ್ನ ಬಳಿಗೆ ಬನ್ನಿರಿ, ಎಲ್ಲ ಕಷ್ಟಪಡುವವರೇ ಹೊರಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳುವಂತಹ ಒಂದು ಮಾತುಗಳನ್ನು ನಾವು ನೋಡುವಂತರಾಗಿದ್ದೇವೆ. 5ನೇದಾಗಿ ವಿ ಸೀ ದ ಬ್ಲೆಸ್ಸಿಂಗ್ಸ್ ಆಫ್ ದ ಮೆಸೇಜ್, ಅಲ್ಲಿ ಸಂದೇಶದಲ್ಲಿರುವಂತಹ ಒಂದು ಆಶೀರ್ವಾದಗಳನ್ನು ಸಹ ನೋಡುವಂತರಾಗಿದ್ದೇವೆ. ನಾವು 10 ಮತ್ತು 11ನೇ ವಚನಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ, ಇಟ್ಸ್ ಎ ಮೆಸೇಜ್ ದಟ್ ಟೆಲ್ಸ್ ಅಬೌಟ್ ದ ಬ್ಲೆಸ್ಸಿಂಗ್ಸ್. ಸುವಾರ್ತೆ ಸಂದೇಶಕ್ಕೆ ಹೋಗೊಟ್ಟು ಒಳಗಡೆ ಬರುವಂತವರಿಗೆ ಅಲ್ಲಿ ಆ ನಿಜವಾದಂತಹ ಒಂದು ಆಶೀರ್ವಾದ ಇರುವಂತಹ ಒಂದು ಸಂಗತಿಯನ್ನು ಸಹ ನೋಡುವಂತರಾಗಿದ್ದೇವೆ. ನಾವು ಎಫೆಸ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ನೋಡುತ್ತಿದ್ದೇವೆ, ಕ್ರಿಸ್ತನಲ್ಲಿ ನಮಗೆ ಸಕಲ ಆಶೀರ್ವಾದಗಳು ನಮಗೆ ಇವೆ ಎಂಬಂತಹ ಒಂದು ಸಂಗತಿಗಳನ್ನು ನಾವು ಅದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ವಿ ಸಿ 6th ವಿ ಸಿ 6ನೇದಾಗಿ ನೋಡುವಂತರಾಗಿದ್ದೇವೆ, ದಟ್ಸ್ ಅ ವಾರ್ನಿಂಗ್ ಆಫ್ ದ ಮೆಸೇಜ್, ಅಲ್ಲಿ ಸಂದೇಶದಲ್ಲಿರುವಂತಹ ಒಂದು ಎಚ್ಚರಿಕೆಯನ್ನು ಸಹ ನೋಡುತ್ತಾಗಿದ್ದೇವೆ. ಇಟ್ಸ್ ಎ ಮೆಸೇಜ್ ಆಫ್ ವಾರ್ನಿಂಗ್ ದೋಸ್ ಹೂ ರಿಫ್ಯೂಸ್ ಟು ಕಮ್, ಯಾರ್ಯಾರು ಅಲ್ಲಿ ಬರುವುದಕ್ಕೆ ನಿರಾಕರಿಸುವಂತರಾಗಿದ್ದಾರೋ ಅವರಿಗಿರುವಂತಹ ಆ ಒಂದು ವಾರ್ನಿಂಗ್, ಅಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಸಹ ನಾವು ನೋಡುವಂತರಾಗಿದ್ದೇವೆ. 7ನೇ ವಚನ ನೋಡುತ್ತಿದ್ದೇವೆ, ವಿಪತ್ತು ಬರದ ಹಾಗೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಸುವಾರ್ತೆ ಸಂದೇಶಕ್ಕೆ ನಾವು ಬರುವಾಗ ಆ ವಾರ್ನಿಂಗ್ ದೇವರು ಅಲ್ಲಿ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಸಂಗತಿ ಅನ್ನೋತ್ತಾಗಿದ್ದೇವೆ. ಆ ಒಂದು ಎಚ್ಚರಿಕೆ ಎಂದ ಹೇಳುವಾಗ ದೇರ್ ಬಿ ಎಟರ್ನಲ್ ಸಪರೇಷನ್ ಫ್ರಮ್ ಗಾಡ್,
ಅಲ್ಲಿ ದೇವರಿಂದ ನಿತ್ಯ ಕಾಲಕ್ಕೂ ಪ್ರತ್ಯೇಕವಾಗುವಂತಹ ಒಂದು ಸಂಗತಿಯನ್ನು ದೇವರು ಅಲ್ಲಿ ತಿಳಿಸುವಂತ ಆತ್ಮಾಗಿದ್ದಾನೆ. ದಟ್ಸ್ ಎ ಡೇಂಜರ್. ಅಲ್ಲಿ ಅಪಾಯ ಇರುವಂತಹ ಒಂದು ಸಂಗತಿ, ಆ ಒಂದು ವಾರ್ನಿಂಗ್ ಅಲ್ಲಿ ಕೊಡುವಂತಹ ಒಂದು ಸಂಗತಿಯನ್ನು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ವೆನ್ ವಿ ಕಮ್ ಟು ದಿಸ್ ವಿಟ್ನೆಸ್ಸಿಂಗ್, ಆ ಒಂದು ಸಾಕ್ಷೀಕರಿಸುವಂತಹ ಒಂದು ಸೇವೆಗೆ ನಾವು ಬರುವಾಗ, ದ ಪ್ಲೇಸ್ ಆಫ್ ಸರ್ವಿಸ್, ಆ ಒಂದು ಸೇವೆ ಒಂದು ಸ್ಥಳಕ್ಕೆ ನಾವು ಬರುವಾಗ, ಅಲ್ಲಿ 17 ವರ್ಷ ನೋಡ್ತಾ ಇದ್ದೇವೆ, ನೀವು ಕಾನಾನ್ ದೇಶಕ್ಕೆ ಹೋಗಿ ಎಂಬುದಾಗಿ ಅಲ್ಲಿ ಹೇಳುವಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದೆ. ದೇವರು ವಾಕ್ಯ ನೋಡುವಂತಹ ಒಂದು ಸಂಗತಿ, ಕಥಾನಂತ ಯೇಸುಕ್ರಿಸ್ತ ನಮ್ಗೆ ಹೇಳಿದಂತ ಸಂಗತಿ, ನೀವು ಲೋಕದ ಕಟ್ಟೆ ಕಡೆಯವರಿಗೆ ಹೋಗಿ ಎಂಬುದಾಗಿ, ಗೋ ಇನ್ ಟು ಆಲ್ ದ ವರ್ಲ್ಡ್ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳುವಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನಾವು ನೆನಪಿಸಿಕೊಳ್ಳುವಂತರೂ ಆಗಿದ್ದೇವೆ. ಮಾತ್ರವಲ್ಲ, ದೇರ್ ಇಸ್ ಎ ಪ್ರಾವಿಷನ್ ಫಾರ್ ಸರ್ವಿಸ್. ಅಲ್ಲಿ 20 ಮತ್ತು 21 ವಚನದಲ್ಲಿ ನಾವು ನೋಡುವಾಗ ನೋಡುವಂತಾಗಿದ್ದೇವೆ, ಅವರಿಗೆ ರಥಗಳನ್ನು ಮಾರ್ಗಕ್ಕೆ ಬೇಕಾದ ಆಹಾರವನ್ನು ಕೊಡಿಸಿದನು ಎಂಬುದಾಗಿ ನೋಡುವಂತಾಗಿದ್ದೇವೆ. ಈ ಗೇವ್ ದೆಮ್ ಪ್ರಾವಿಷನ್ ಫಾರ್ ದ ವೇ. ಈ ಒಂದು ಸಾಕ್ಷೀಕರಿಸುವಂತಹ ಒಂದು ಸೇವೆಯಲ್ಲಿ ನಾವಿರುವಾಗ ದೇವರು ನಮಗೆ ಎಲ್ಲಾ ರೀತಿಯ ಸಹಾಯವನ್ನು ಆತನು ಕೊಡುವಂತನು ಆತನಾಗಿದ್ದಾನೆ. ನಮಗೆ ಪವಿತ್ರಾತ್ಮನನ್ನು ಆತನು ಕೊಟ್ಟಿದ್ದಾನೆ, ದೇವರ ವಾಕ್ಯವನ್ನು ಆತನು ಕೊಟ್ಟಿದ್ದಾನೆ, ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದಂತಹ ಎಲ್ಲಾ ಸಂಗತಿಗಳನ್ನು ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ದ ಪ್ರಿವಿಲೇಜ್ ಆಫ್ ಸರ್ವಿಸ್, ಅಲ್ಲಿ ಇರುವಂತಹ ಒಂದು ಸೇವೆಯ ಒಂದು ಹಕ್ಕು, ಆ ಒಂದು ಭಾಗ್ಯಕರವಾದಂಥ ಒಂದು ಸಂಗತಿಗಳನ್ನು ಅದರಲ್ಲಿ ನಾವು ನೋಡುತ್ತಾಗಿದ್ದೇವೆ. ನಾವು 22ನೇ ವಚನಕ್ಕೆ ಬರುವ ನೋಡುತ್ತಾಗಿದ್ದೇವೆ, ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು ಎಂಬುದಾಗಿ ನೋಡುತ್ತಾಗಿದ್ದೇವೆ. ಆ ಶ್ರೇಷ್ಠ ವಸ್ತ್ರಗಳನ್ನು ಅವರು ಹಾಕಿಕೊಡುವುದಕ್ಕೋಸ್ಕರವಾಗಿ ಆತನು ಕೊಡುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ಈ ಒಂದು ಸಾಕ್ಷೀಕರಿಸುವುದಕ್ಕೆ ಒಂದು ಸೇವೆಯಲ್ಲಿ ಕಥಾದಂತಹ ಯೇಸು ಕ್ರಿಸ್ತನ ಒಂದು ಗುಣಗಳು ನಮ್ಮ ಜೀವಿತದಲ್ಲಿ ಅದನ್ನು ನಾವು ಧರಿಸಿಕೊಂಡವರಾಗಿ ಅದನ್ನು ತೋರಿಸಬೇಕೆಂಬಂತಹ ಉದ್ದೇಶವನ್ನು ದೇವರು ನಮ್ಮಿಂದ ಆತನು ಅಪೇಕ್ಷಿಸುವಂತನಾಗಿದ್ದಾನೆ ಎಂಬಂತಹ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಆ ಒಂದು ಸೇವೆಯಲ್ಲಿ ದ ಪೆರಿಲ್ ಇನ್ ಸರ್ವಿಸ್, ಆ ಒಂದು ಸೇವೆಯಲ್ಲಿ ಅಪಾಯದ ಒಂದು ಸಂಗತಿಗಳು ಸಹ ಉಂಟು ಎಂಬುದಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ನಾವು 24ನೇ ವಚನಕ್ಕೆ ಬರುವ ನಾವು ನೋಡುತ್ತಾ ಇದ್ದೇವೆ, ನೀವು ದಾರಿಯಲ್ಲಿ ಜಗಳ ಮಾಡಬೇಡ್ರಿ ಎಂದು ಬುದ್ಧಿ ಹೇಳಿದರು. ನಮ್ಮ ಒಂದು ಸಾಕ್ಷೀಕರಿಸುವಂತಹ ಒಂದು ಜೀವಿತದಲ್ಲಿ ನಾವಿರುವಾಗ, ಕ್ರಿಸ್ತೀಯ ಜೀವಿತದಲ್ಲಿ ಒಂದು ಅಪಾಯ ಉಂಟು. ಅದು ಅಪಾಯ ಎಂಬುದ ಹೇಳುವಾಗ ಡಿಸ್ಯೂನಿಟಿ, ಐಕ್ಯತೆ ಇಲ್ಲದೆ ಇರುವಂತಹ ಒಂದು ಸಂಗತಿ, ಒಗ್ಗಟ್ಟು ಇಲ್ಲದೇ ಇರುವಂತಹ ಒಂದು ಸಂಗತಿ, ಭಿನ್ನಾಭಿಪ್ರಾಯದ ಒಂದು ಸಂಗತಿಗಳು, ಅದು ನಿಜವಾಗಲೂ ಸಹ ಅಪಾಯದ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡುವಂತರಾಗಿದೆ. ಆ ಈ ಒಂದು ಐಕ್ಯತೆ ಇರುವಾಗ ನಾವು ದೇವರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸುವುದಕ್ಕೆ ಅದು ಸಹಾಯ ಮಾಡುವಂಥದ್ದಾಗಿದೆ. ಇವತ್ತು ನಾವು ನೋಡಿದಂಥ ಪ್ರಾಮುಖ್ಯವಾದಂಥ ಒಂದು ಸಂಗತಿಗಳನ್ನು ಆಲೋಚನೆ ಮಾಡ್ತಾ ಬರುವಾಗ, ದ ಪ್ಲೇಸ್, ದ ಕಮ್ಯೂನಿಯನ್, ದ ಸರ್ವಿಸ್, ಅಲ್ಲಿರುವಂಥ ಒಂದು ಸ್ಥಳ, ಅಲ್ಲಿದ್ದಂಥ ಒಂದು ಅನ್ಯೂನತೆ ಮತ್ತು ಆ ಒಂದು ಸೇವೆ ತಿಳಿಸಿತ್ತಾದರೆ, ಇನ್ನೂ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಆತ್ಮ ಹೆಸರು ಮಹಿಮೆಯನ್ನು ಘನತೆಯನ್ನು ಹೊಂದಲಿ. ಆಮೇನ್.